ಅಂಬೇಡ್ಕರ್ ಭಾವಚಿತ್ರ ಇರಿಸದೆ ಉದ್ದಟತನವನ್ನ ತೋರಿಸಿದ್ದಾರೆ. ಇಲ್ಲೊಂದು ಕಡೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ಅನ್ನುವಂಥದ್ದು, ಇದು ಸರ್ಕಾರಿ ಸ್ವಾಮ್ಯದ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ಆಗಿರುತ್ತೆ. ಯಾಕೆ ಏನಾಯ್ತು ಅನ್ನೋದ್ರ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತದೆ, ನೋಡೋಣ ಬನ್ನಿ. ಅಂಬೇಡ್ಕರ್ ಭಾವಚಿತ್ರ ಇರಿಸದೆ ಉದ್ದಟತನ ತೋರಿಸಿದ್ದಾರೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ ನವರು. ಸರ್ಕಾರಿ ಸ್ವಾಮ್ಯದ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ಇದಾಗಿರುತ್ತೆ. ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ದೂರನ್ನ ನೀಡಲಾಗಿದೆ. ಗುಂಡ್ಲುಪೇಟೆಯ ಮೇಲುಕಾಮನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. ಅಂಬೇಡ್ಕರ್ ಭಾವಚಿತ್ರ ಇಲ್ಲದೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ನೆರವೇರಿಸಲಾಗಿದೆ. ಮೇಲುಕಾಮನಹಳ್ಳಿ ಬಳಿ ಇರುವಂತಹ ಸರ್ಕಾರಿ ಸ್ವಾಮ್ಯದ ಲಾಡ್ಜ್ ಮತ್ತು ರೆಸಾರ್ಟ್ಸ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರಿಸದೆ ಅವಮಾನ ಮಾಡಲಾಗಿದೆ. ವ್ಯವಸ್ಥಾಪಕರ ಉದ್ದಟತನದ ವಿರುದ್ಧ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇರಿಸಬೇಕು ಅನ್ನೋದು ಕಡ್ಡಾಯ ಸೂಚನೆಯಾಗಿದೆ. ಆದರೆ ಈ ಒಂದು ಸೂಚನೆಯನ್ನ ಆಡಳಿತ ಮಂಡಳಿ ಧಿಕ್ಕರಿಸಿದೆ. ವ್ಯವಸ್ಥಾಪಕರ ವಿರುದ್ಧ ದೂರನ್ನ ದಾಖಲಿಸಿದ್ದಾರೆ ಮುತ್ತಣ್ಣ. ಮಾನವ ಹಕ್ಕು ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಮುತ್ತಣ್ಣ ಅವರು ಈ ಒಂದು ದೂರನ್ನ ದಾಖಲಿಸಿರುವಂತದ್ದು. ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅಸಡ್ಡೆ ತೋರಿದವರ ವಿರುದ್ಧ ಶಿಸ್ತು ಕ್ರಮವನ್ನ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಇರಿಸದೆ ಉದ್ದಟತನ ತೋರಿಸಿರುವಂಥದ್ದು ಸರ್ಕಾರಿ ಸ್ವಾಮ್ಯದ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್. ಯಾಕಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಅದರ ಜೊತೆಗೆ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರ ಕಡ್ಡಾಯ ಆಗಿದೆ. ಅದಾದರೂ ಕೂಡ ಈ ಒಂದು ಆದೇಶವನ್ನ ಪಾಲನೆ ಮಾಡದೆ ಉದ್ದಟತನವನ್ನ ಮೆರೆದಿದ್ದಾರೆ. ಹಾಗಾಗಿ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರ ವಿರುದ್ಧ ದೂರನ್ನ ಸಲ್ಲಿಸಲಾಗಿದೆ. ಗುಂಡ್ಲುಪೇಟೆಯ ಮೇಲುಕಾಮನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಶಿವಕುಮಾರ್. ಶಿವಕುಮಾರ್, ಯಾಕೆ ಇದೇನು ಅವ್ರ ಕಣ್ತಪ್ಪಿನಿಂದ ಆಗಿರುವಂತಹ ಕೆಲಸ ಅಂತ, ಅಥವಾ ಅವರ ಅರಿವಿದ್ದು ಕೂಡ ಈ ತರದ ಒಂದು ತಾರತಮ್ಯ ಮಾಡಿದಾರಂತ, ಏನಾಯ್ತು ನಂತರದಲ್ಲಿ ಡೆವಲಪ್ಮೆಂಟ್? ಗುಂಡ್ಲುಪೇಟೆ ತಾಲೂಕು ಮೇಲ್ಕಮ್ಮನಹಳ್ಳಿ ಹತ್ರ ಸರ್ಕಾರಿ ಸ್ವಾಮ್ಯದ ಒಂದು ಜಂಗಲ್ ರೆಸಾರ್ಟ್ ಒಂದು ಲಾಡ್ಜ್ ಅಂತ ಏನಿದೆ ಇದರಲ್ಲಿ ಈಗ ಅಮೃತ ಮಹೋತ್ಸವ ದಿನ ಏನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರು, ಆ ದಿನ ಅಂಬೇಡ್ಕರ್ ಇರಿಸದೆ ಇವರು ಧ್ವಜಾರೋಹಣವನ್ನ ಮಾಡಿದ್ದಾರೆ. ಈ ಕುರಿತಂತೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಮುತ್ತಣ್ಣ ಮತ್ತೆ ಏನು ಪ್ರಗತಿಪರ ಚಿಂತಕರಿದ್ದಾರೆ ಸುಭಾಷ್ ಅವರು ಇರ್ಬೋದು, ಚಲವಾದಿ ತಾಲೂಕು ಅಧ್ಯಕ್ಷರಾದ ಸೋಮಣ್ಣ ಅವರು ಅವ್ರನ್ನ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಈ ಏನು ಏನು ವ್ಯವಸ್ಥಾಪಕರು ಇದ್ದಾರೆ ಇವರು ಅಲ್ಲಿ ನಮಗೆ ಗೊತ್ತಿಲ್ಲದಂಗೆ ಏನೋ ಒಂದು ಅಪಚಾರ ಆಗ್ಬಿಟ್ಟಿದೆ. ನಾವು ಏನು ಅಪಾಲಜಿನ ನಾವು ಕೇಳ್ಕೊತೀವಿ ಸರ್, ಹಾಗಾಗಿ ಏನೇ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ, ಇದಕ್ಕೆ ಕಾರಣವಾದವ್ರಿಗೆ ನಾವು ನೋಟಿಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಓಕೆ. ಸೊ ಇದ್ರ ಜೊತೆಗೆ ಎಲ್ಲೇ ಆಗ್ಲಿ ಸಂವಿಧಾನ ಅಂತ ಬಂದಾಗ ಅದಕ್ಕೆ ಆದ ಮಹತ್ವವನ್ನ ತಂದ್ಕೊಟ್ಟಿರುವಂತಹ ವ್ಯಕ್ತಿ ಇವರು. ಸೊ ಇವರಿಗೆ ನಾವು ಗೌರವನ ಕೊಡ್ಬೇಕಾಗಿರೋದು ಎಷ್ಟು ನಮ್ಮ ಜವಾಬ್ದಾರಿ ತೋರಿಸುತ್ತೆ ಅನ್ನೋಂಥದ್ದಲ್ವಾ? ಹೌದು ಚಲಿನಿ, ಈಗ ಏನು ಈ ಸಾರಿ ಏನು ಅಮೃತ ಮಹೋತ್ಸವ ಮಾಡಿದ್ರು, ಈ ಸಂದರ್ಭದಲ್ಲಿ ಹೈಕೋರ್ಟ್ ಇಂದ ಒಂದು ಮಾರ್ಗಸೂಚಿ ಹೊರಡುತ್ತೆ. ಧ್ವಜಾರೋಹಣ ನಡೆಯುವ ಸ್ಥಳದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸುವ ಕುರಿತು ಮಾನ್ಯ ಹೈಕೋರ್ಟ್ ಸುತ್ತಲೆ ಒಂದು ಆದೇಶವನ್ನು ಹೊರಡಿಸುತ್ತೆ. ಎಲ್ಲಾ ಸರ್ಕಾರಿ ಮತ್ತೆ ಅರೆ ಸರ್ಕಾರಿ ಸ್ವಾಮ್ಯದ ಏನು ಕಚೇರಿಗಳಿದಾವೆ, ಲಾಡ್ಜ್ ರೆಸಾರ್ಟ್ಸ್ ಇರ್ಬೋದು, ಇವೆಲ್ಲ ಏನು ಸರ್ಕಾರ ಏನು ಹೈಕೋರ್ಟ್ ನ ಸೂಚನೆ ಅಂತಾನೆ ಅಂಬೇಡ್ಕರ್ ಭಾವಚಿತ್ರವನ್ನು ಇರಿಸಿ ಧ್ವಜಾರೋಹಣವನ್ನ ಮಾಡಬೇಕಿತ್ತು.
ಹಲವು ಕಡೆ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನ ಸೂಚಿಸಿ ಧ್ವಜಾರೋಹಣವನ್ನ ನೆರವೇರಿಸಿದರೆ ಆದ್ರೆ ಈ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ ಅಂತ ಒಂದು ಉದ್ದಟತನವನ್ನೇ ತೋರಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಶಾಲಿನಿ ಸೋ ಇದಕ್ಕೆ ಅವರು ಏನಾದರೂ ಕ್ಲಾರಿಫಿಕೇಶನ್ಸ್ ಕೊಟ್ಟಿದ್ದಾರೆ ಈಗ ಅಧಿಕಾರಿ ಅವರು ಈಗ ನಾವು ಸಂಪರ್ಕ ಮಾಡಿದ್ರೆ ಅವರು ಹೇಳಿದ ಇದಕ್ಕೆ ಯಾರು ಯಾರು ಕಾರಣಕರ್ತರಾದರು ಆ ಸಿಬ್ಬಂದಿಗಳಿಗೆ ನಾವು ನೋಟಿಸ್ ಅನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ದೊಡ್ಡ ಮೇಲ್ಮಟ್ಟದವರು ಇವರು ಏನೋ ತಪ್ಪಿಸ್ಕೊತಾ ಇದ್ದಾರೆ ಈ ಒಂದು ಮುಜುಗರ ಇವರು ಇರಲಿಲ್ವಾ ಅಂತ ಆ ಸಂದರ್ಭದಲ್ಲಿ ಧ್ವಜಾರೋಹಣದ ಸಂದರ್ಭದಲ್ಲಿ ಇವರು ಇರಲಿಲ್ವಾ ಅಂತ ಅಲ್ಲಿ ವ್ಯವಸ್ಥಾಪಕರ ಅಂತ ಒಂದು ಶಲ್ಮಾನ್ ಅವರು ಇದ್ದರು ಅಂತ ಒಂದು ಮಾಹಿತಿ ಇದೆ ಅವರಿಗೆ ನಾವು ಕರೆ ಮಾಡಿ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ರೆ ನಾವು ಗೋಪಾಲಲ್ಲಿ ಇದೀವಿ ನಾವು ಮಾತಾಡಿಕ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಶಲ್ಮಾನ್ ಓಕೆ ಥ್ಯಾಂಕ್ ಯು ಸೋ ಮಚ್ ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೋ ಇದಿಷ್ಟು ನಮ್ಮ ಪ್ರತಿನಿಧಿ ನೀಡಿದಂತಹ ಮಾಹಿತಿಯಾಗಿತ್ತು ಅಲ್ಲಿ ಮೇಲ್ವರ್ಗದ ಅಧಿಕಾರಿಗಳು ಜಾರ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ತಗೊಳ್ತೀವಿ ಅಂತಾರೆ ಬಹುಶಃ ಅಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವರು ಅವರ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ಬೇರೆಯವರನ್ನ ತೆಗೆದುಕೊಳ್ತಾ ಇದ್ದಾರೆ ಈ ಒಂದು ಬಲಿಪಶು ಮಾಡೋದಕ್ಕಿಂತ ಸಂದರ್ಭಗಳಲ್ಲಿ ಅನ್ನುವಂಥದ್ದು ಸದ್ಯ ಬರ್ತಾ ಇರುವಂತಹ ಅಭಿಪ್ರಾಯ ಆಗಿದೆ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ ಜೊತೆಗೆ ಇವತ್ತು ಹೆಣ್ಣು ಮಕ್ಕಳಾಗ್ಲಿ ನಾವಿಷ್ಟರ ಮಟ್ಟಿಗೆ ಸ್ವತಂತ್ರರು ಅಂತ ಹೇಳ್ಕೊಳ್ಳೋದಕ್ಕೆ ಅಂತ ಅವರು ಕೊಟ್ಟಂತ ಕೊಡುಗೆಗಳು ತಂದಂತ ಕಾನೂನುಗಳು ಎಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ ಅದನ್ನ ಹೊರತುಪಡಿಸಿದ್ರೆ ಸಮಾಜದಲ್ಲಿ ಇವತ್ತಿಗೂ ಕೂಡ ಜಾತಿ ವ್ಯವಸ್ಥೆನ ಸಂಪೂರ್ಣವಾಗಿ ತೊಲಗಿಸೋಕೆ ಸಾಧ್ಯ ಆಗ್ತಾ ಇಲ್ಲ ಆದರೆ ಅವತ್ತಿನ ಕಾಲದಲ್ಲಿ ಈ ಜಾತಿ ಧೋರಣೆಗಳ ವಿರುದ್ಧವಾಗಿ ನಿಂತು ಧಮನಿತ್ರ ಧ್ವನಿಯಾಗಿದ್ದಂತ ನಾಯಕ ಜೊತೆಗೆ ಕಾನೂನು ಬ್ರಿಟಿಷರ ಕಾನೂನು ಬ್ರಿಟಿಷರಿಗೆ ತಕ್ಕಂತೆ ಇತ್ತು ಅದನ್ನ ಬದಲಾವಣೆ ಮಾಡಿ ಭಾರತೀಯ ಪ್ರತಿಯೊಬ್ಬನಿಗೂ ಕೂಡ ಪ್ರತಿಯೊಂದು ತಳ ಸಮುದಾಯದ ಜನತೆಗೂ ಕೂಡ ಈ ಸಂವಿಧಾನ ಎಲ್ಲರಿಗೂ ಕೂಡ ಸಮನಾಗಿರಬೇಕು ಅಂತ ಶ್ರಮಿಸಿದಂತಹ ವ್ಯಕ್ತಿ ಅಂಬೇಡ್ಕರ್ ಅವರು ಅವರಿಗೆ ಗೌರವವನ್ನ ನೀಡಬೇಕಾಗಿರುವಂತದ್ದು ನಮ್ಮೆಲ್ಲರ ನೈತಿಕ ಕರ್ತವ್ಯ ಆದರೆ ಕೆಲವೊಂದು ಕಡೆ ಕೆಲವೊಂದು ಸಂದರ್ಭದಲ್ಲಿ ಈ ತರದ ವರ್ತನೆಗಳಿಂದ ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಮಾತನಾಡಲಿಕ್ಕೆ ದೂರನ ನೀಡಿರುವಂತಹ ಮುತ್ತಣ್ಣ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ನಮಸ್ತೆ ಸರ್ ಸರ್ ಹೇಳಿ ಈ ವಿಷಯ ನಿಮ್ಮ ಗಮನಕ್ಕೆ ಹೇಗೆ ಬಂತು ಅದರ ಜೊತೆಗೆ ಅಧಿಕಾರಿಗಳು ಬೇಕು ಬೇಕು ಅಂತಾನೆ ಈ ತರ ಮಾಡಿದ್ದಾರೆ ಅಂತೀರಾ ಅಥವಾ ಏನು ಈಗ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಪ್ರತಿ ಒಂದು ವಿಚಾರಲ್ಲೂ ತಿಳ್ಕೊಂಡಿರ್ತಾರೆ ಜಂಗಲ್ ರೆಸಾರ್ಟ್ ಅಲ್ಲಿ ಇರೋಂತವರೆಲ್ಲ ಎಲ್ಲ ತಿಳ್ದಂತವ್ರೆ ಇವರೇ ಭಾವಚಿತ್ರ ಹಿಡಿದು ಈ ತರ ಎಲ್ಲ ಮಾಡಿ ಮತ್ತೆ ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಹರಿದಾಡ್ತಿತ್ತು ಹಲೋ ಹೇಳಿ ಸರ್ ಹೇಳಿ ಮೇಡಮ್ ಹಂಗಾಗಿ ನಾನೇ ಹೋಗಿ ಖುದ್ದಾಗ ಹೋಗಿ ದೂರು ಸ್ಟೇಷನ್ ಹೋಗಿ ಠಾಣಲ್ಲಿ ಹೋಗಿ ದೂರು ನೋಡಿದ್ದೀನಿ ಮೇಡಮ್ ಸರ್ ನಂತರದಲ್ಲಿ ಏನಾದ್ರೂ ಡೆವಲಪ್ಮೆಂಟ್ ಆಯ್ತಾ ದೂರು ಕೊಟ್ಟು ಬಂದಿದ್ದೀರಾ ಅಷ್ಟಕ್ಕೆ ನಿಲ್ತಾ ಅಥವಾ ಅಧಿಕಾರಿಗಳು ಏನಾದ್ರೂ ತಪ್ಪಿಕೊಂಡಿದ್ದಾರಾ ನಮಗೆ ಈಗ ಸಿಕ್ಕಂತ ಮಾಹಿತಿ ಪ್ರಕಾರ ಅವ್ರು ಬೇರೆಯವ್ರ ಮೇಲೆ ತಪ್ಪು ಹಾಕ್ತಾರೆ ಬೇರೆ ಪಾಪ ಸಿಬ್ಬಂದಿಗಳನ್ನ ಹೇಳ್ತಾ ಇದ್ದಾರೆ ಅಂತಾರೆ ಇಲ್ಲ 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 ಅಲ್ಲಿ ಇರ್ತಕ್ಕಂತ ಮ್ಯಾನೇಜರ್ ವಿತ್ ಮೇಡಮ್ ಅವ್ರು ಹೇಳಿದ್ರು ಸಹ ಅವ್ರು ಮಾಡಿಲ್ಲ ಅಂತ ಉದ್ದೇಶಪೂರ್ವಕವಾಗಿ ಮಾಡಿರೋದು ಮೇಡಮ್ ಅದು ಯಾರು ಅಲ್ಲಿನ ಸಿಬ್ಬಂದಿಗಳು ಮಾಡಿರೋದು ಆ ಕೆಲಸನ ಹಾಗಾದ್ರೆ ಇಲ್ಲ ಇಲ್ಲ ಮ್ಯಾನೇಜರೇ ಮಾಡಿರೋದು ಅಲ್ಲಿ ಸಪರೇಟ್ ಫೋಟೋ ಎಲ್ಲ ಹಾಕಿದೀನಿ ನೋಡಿ ಮೇಡಮ್ ಮ್ಯಾನೇಜರ್ ಖುದ್ದಾಗಿ ನಿಂತ್ಕೊಂಡು ಫೋಟೋ ಹಾಕಿರೋದನ್ನ ಸಪರೇಟ್ ಇದೆ ನೋಡಿ ಮೇಡಮ್ ಹೇಳಿ ಮೇಡಮ್ ಸೋ ಆ ಮ್ಯಾನೇಜರ್ ಬೇಕು ಅಂತಲೇ ಅಂಬೇಡ್ಕರ್ ಫೋಟೋ ಇಟ್ಸಿಲ್ಲ ಅಂತೀರಾ ಹಾಗಾದ್ರೆ ಖಂಡಿತ ಖಂಡಿತ ಬೇಕು ಅಂತ ಇಟ್ಟಿಲ್ಲ ಮೇಡಮ್ ಓಕೆ ಇದಕ್ಕೆ ಏನಾದರೂ ನೀವು ಮಾತನಾಡಿಸಿದ್ರೆ ಅವರನ್ನ ಏನಾದರೂ ಕಚೇರಿಗೆ ಹೋದಂತ ಸಂದರ್ಭದಲ್ಲಿ ಅಥವಾ ರೆಸಾರ್ಟ್ ಹೋದಂತ ಸಂದರ್ಭದಲ್ಲಿ ಕಚೇರಿಗೆ ಹೋಗಿಲ್ಲ ಕಾಲ್ ಮಾಡಿದೆ ಮೇಡಮ್ ಕಚೇರಿಗೆ ಹೋಗಿಲ್ಲ ಅದೆಲ್ಲ ಮಿಸ್ ಆಗಿ ಆಗಿದೆ ಸರ್ ಅದು ಹಾಗೆ ಹೀಗೆ ಅಂತ ಹೇಳಿದ್ರು ನಿಮಗೆ ಯಾಕೆ ಉದ್ದೇಶಪೂರ್ವಕವಾಗಿ ಇವರು ಅದನ್ನ ಮಾಡಿದ್ದಾರೆ ಅಂತ ಯಾಕೆ ಅನಿಸ್ತಾ ಇದೆ ಯಾಕೆ ಅನಿಸ್ತಾ ಇದೆ ಅಂದ್ರೆ ಮೇಡಮ್ ಎಲ್ಲ ಗೊತ್ತಿದ್ದವರು ಇಟ್ಟಿರ್ವಲ್ಲ ಮೇಡಮ್ ಈಗ ಗಣೇಶನ್ ಫೋಟೋ ಸರಸ್ವತಿ ಫೋಟೋ ಇಟ್ಕೊಂಡ್ರೆ ಗಾಂಧೀಜಿ ಫೋಟೋ ಇಟ್ಟಿದ್ರೆ ಎಲ್ಲ ವಿದ್ಯಾವಂತರು ಅಲ್ಲಿ ಇರ್ತಕ್ಕಂಥವ್ರೆಲ್ಲ ಪ್ರತಿಯೊಬ್ಬರು ಡಿಗ್ರಿ ಹೋಲ್ಡರ್ ಎಲ್ಲಾ ಭಾಷೆನ ಮಾತಾಡ್ತಕ್ಕಂಥವ್ರು ಕನ್ನಡದವರೇ ಇರೋದು ಹಾಗಾಗಿ ಇವರು ಬೇಕು ಅಂತ ಮಾಡಿರೋದಲ್ಲ ಮೇಡಮ್ ಅದು ನಂಗೆ ತುಂಬಾ ನೋವಾಗಿದೆ ಬಟ್ ಈಗ ಏನಾಗಿದೆ ಅಂದ್ರೆ ದೂರು ದಾಖಲು ಮಾಡಿದ್ದೇನೆ ಠಾಣೆಗೆ ಅದ್ಯಾರೋ ಮೇಡಮ್ ಅದ್ಯಾರೋ ಅವ್ರ ನೋಡ್ತಕ್ಕಂತ ಮೇಡಮ್ ಅದೆಲ್ಲ ಭೂಪಾಲ್ಗೆ ಎಲ್ಲ ಹೋಗಿದ್ರಿ ಇಲ್ಲ ಹಾಗೆ ಹೀಗೆ ಅಂತ ಇವ್ರಿಗೆ ಅಧಿಕಾರಿಗಳಿಗೆ ಸಮಂಜಸ ನೀಡ್ತಾ ಇದಾರೆ ಮೇಡಮ್ ನಾನು ಅದಕ್ಕೆ ಇದು ಅಟ್ರಾಸಿಟಿನೇ ಬರುತ್ತೆ ನೀವು ಹಾಕಿ ಗೊತ್ತಿದ್ದು ಮಾಡಿಲ್ಲ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ನೀವು ಇದು ಮಾಡಿದಾರೆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿದಾರೆ ದೇಶ ದ್ರೋಹ ಮತ್ತೆ ಇದು ಎಲ್ಲಾನು ಇದು ಮಾಡ್ತೀನಿ ಅಂತ ಹೇಳಿದ್ರಿ ಮೇಡಮ್ ಓಕೆ ಸೋ ಏನಂದ್ರು ಅಷ್ಟೆಲ್ಲ ಮಾತಾಡಿದ್ಮೇಲೆ ನಿಮ್ಗೆ ಇಲ್ಲ ಇನ್ಸ್ಪೆಕ್ಟರ್ ಕರೆಸಿ ಮಾತಾಡ್ತೀನಿ ಇದುವರೆಗೂ ಬಂದಿಲ್ಲ ಮೇಡಮ್ ಓಕೆ ಓಕೆ ಬಹುಶಃ ಅವರು ನಮಗೂ ಅದೇ ಉತ್ತರ ಸಿಕ್ಕಿರೋದು ಭೋಪಾಲ್ ಅಲ್ಲಿ ಇದ್ದಾರೆ ಅಂತ ನೋಡೋಣ ಅದು ವಾಂಟೆಡ್ಲಿ ಮಾಡಿದ್ರೆ ಅಂದ್ರೆ ಅಫ್ಕೋರ್ಸ್ ದೇ ಆರ್ ಪನಿಷಬಲ್
ಅದೇನಾಗಿದೆ ಅನ್ನೋದು ನಂತರದಲ್ಲಿ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಮೋಕ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ ಇದಿಷ್ಟು ದೂರದಾರ ಮುತ್ತಣ್ಣ ಅವರು ಮಾತನಾಡಿದಂತಹ ಮಾತಾಗಿತ್ತು ಅವರೆಲ್ಲರಿಗೂ ಕೂಡ ಓದಿರೋರೆ ಯಾರು ಏನು ಓದ್ದಲೇ ಇರೋರಲ್ಲ ಬೇರೆ ಬೇರೆ ಗಾಂಧೀಜಿ ಫೋಟೋ ಇಡ್ತಾರೆ ದೇವರುಗಳ ಫೋಟೋ ಇಡ್ತಾರೆ ಅಂಬೇಡ್ಕರ್ ಫೋಟೋನ ಯಾಕೆ ಬೇಕು ಬೇಕು ಅಂತ ತೆಗಿಬೇಕು ಅನ್ನುವಂಥದ್ದು ಇವರ ಪ್ರಶ್ನೆ